ತಿನ್ನಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ, ಹಸ್ಕೊಂಡಿರ್ಬಾರ್ದು. ಬೇಡ ಅಜ್ಜಿ. ಹಾಗಂದ್ರೆ ಹೇಗಮ್ಮ, ಹಣ್ಣಿದೆ ತಗೊಂಡ್ ಬರ್ತೀನಿ ತಿನ್ನೂರಂತೆ. ನನ್ ಮನೇಲಿರೋದಿಷ್ಟೇ, ಇದನ್ನ ತಿನ್ರಿ. ನಾನು ಗಂಜಿ ಕುಡ್ಕೊಂಡು ಜೀವನ ಮಾಡ್ತಿದ್ದೀನಿ, ಆದ್ರೆ ಇವತ್ತಿ ಗಲಾಟೆನಲ್ಲಿ ಗಂಜಿನೂ ಬೇಯಿಸ್ಕೊಳ್ಳಿಲ್ಲ. ತಗೊಳ್ಳಿ, ತಿನ್ನಿ. ಬೇಡ ಅಜ್ಜಿ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಹಾಕ್ತೀನಿ ನೋಡು, ಹಸಿವಿಲ್ವಂತೆ. ಜೀವನದಲ್ಲಿ ಇಂಥದೆಲ್ಲ ಆಗ್ತಿರುತ್ತೆ, ಹಾಗಂತ ಖಾಲಿ ಹೊಟ್ಟೆಲಿ ಇರಕ್ಕಾಗತ್ತಾ ಹೇಳು? ತಗೋ ತಿನ್ನು, ಈ ಹಣ್ಣು ತಿನ್ನು, ಹಸ್ಕೊಂಡಿರ್ಬಾರ್ದಮ್ಮ. ನನಗೂ ಬೇಡ ಅಜ್ಜಿ. ತಗೊಳಪ್ಪ, ಈ ಮುದುಕಿ ಪ್ರೀತಿಯಿಂದ ಏನು ತಿನ್ನಕ್ ಕೊಟ್ರೆ ಬೇಡ ಅಂತೀರಲ್ರೋ? ಬೇಡ ಅಜ್ಜಿ, ಒತ್ತಾಯ ಮಾಡಿಬಿಡಿ. ಪಾಪ ನಮ್ಮ ಮುನಿಯಮ್ಮ, ಅಮ್ಮನಿಂದ ದೂರ ಇರೋ ನೋವು ಏನು ಅಂತ ನನಗೆ ಗೊತ್ತು. ಈಗ ಅವರು ಅದೇ ನೋವಲ್ಲಿದ್ದಾರೆ, ಎಲ್ಲ ನನ್ನಿಂದನೇ. ನಾನೇನೂ ಮಾಡೋಕ್ಕೋದೆ, ಅದಿನ್ನೇನೋ ಆಯಿತು. ರೀ ಮುನಿಯಮ್ಮ, ಹಸ್ಕೊಂಡಿದ್ರು ಇಲ್ಲ ಅಂತೀರಾ? ತಗೊಳ್ರಿ, ಒಂದು ಪೀಸ್ತೀನಿ. ನಾವಿಬ್ಬರು ತಿಂದಿಲ್ಲ ಅಂದರೆ ಅಜ್ಜಿಗೆ ಬೇಜಾರಾಗಲ್ವಾ? ಅವರು ಊಟ ಮಾಡಿಲ್ಲ, ಆದರೂ ನಮ್ಮನ್ನು ವಿಚಾರಿಸ್ಕೋತಾ ಇದ್ದಾರೆ. ಅವ್ರ ಬಗ್ಗೆ ಕರುಣೆ ಪರಣೆ ತೋರಿಸ್ರಿ, ಪಾಪ ಅವರು. ನನಗೆ ಬೇಡ, ನೀವು ತಿನ್ನಿ. ರೀ, ದೂರದಲ್ಲಿರೋ ಪ್ರೀತಿ ಅಂಬಲಿಸ್ತಾ ಹತ್ತಿರದಲ್ಲಿರೋ ಪ್ರೀತಿನ ಇಗ್ನೋರ್ ಮಾಡಬಾರ್ದ್ರಿ. ಈಗ ಅಜ್ಜಿ ಮೇಲಿರೋ ಪ್ರೀತಿಗೋಸ್ಕರ ಒಂದು ಪೀಸ್ತೀನಿ. ಇದು ನನ್ನ ಮೇಲಿರೋ ಪ್ರೀತಿಗೆ. ರೀ, ಪ್ರೀತಿ ಅಂದ್ರೆ ಪ್ರೀತಿ ಅಂತಾನೆ ಅಲ್ಲ, ಸ್ನೇಹ, ಫ್ರೆಂಡ್ಶಿಪ್ಪು. ನನ್ನ ಮೇಲಿರೋ ಫ್ರೆಂಡ್ಶಿಪ್ಗೆ ಇದೊಂದು ಪ್ಲೀಸ್, ಪ್ಲೀಸ್. ನೋಡಿ, ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್. ಇದು ಒಂದು ಅಂತೀನಿ, ಮತ್ತೆ ಹೇಳಲ್ಲ, ಪ್ರಾಮಿಸ್. ಓಕೆನಾ ಅಜ್ಜಿ, ತಗೊಳ್ಳಿ. ನೀವು ತಿನ್ನಿ. ಹಾಂ, ನಿಮ್ಮಿಬ್ಬರಿಗೂ ಮಲಗಕ್ಕೆ ವ್ಯವಸ್ಥೆ ಮಾಡ್ತೀನಿ ಮಲಗೋರಂತೆ. ಇವತ್ತೇನೆಲ್ಲ ಆಯ್ತೋ ಅದನ್ನೆಲ್ಲ ಮರೆತು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಅಜ್ಜಿ, ಗಂಡು ಹುಡುಗ ಅಂತ ನಾನಿಲ್ವಾ, ನಾನೆಲ್ಲ ರೆಡಿ ಮಾಡ್ತೀನಿ, ನೀವು ಆರಾಮಾಗಿರಿ. ಹೂನಪ್ಪ, ಇನ್ಮೇಲೆ ಈ ಮನೆಗೆ ನೀನೇ ಗಂಡು ದಿಕ್ಕು. ಹ್ಞೂ, ಇನ್ಮೇಲಿಂದ ನಾನೇ ದಿಕ್ಕು. ಸಾರಿ ಸಾರಿ, ನಿಧಾನಕ್ಕೆ ಹಾಕ್ತೀನಿ. ಸರಿ ಅಜ್ಜಿ, ಗುಡ್ ನೈಟ್. ಗುಡ್ ನೈಟ್ ರಿಶ್.
ಏನಜ್ಜಿ ಬೆಳಗ್ ಬೆಳಗ್ಗೆ ಬಂದಿದ್ದೀರಾ? ರಾಜ ಆರಾಧನ ಎಲ್ಲಿ ಮಲಗಿದಾರಾ? ಅದೆಲ್ಲ ನಿನಗೇಕೆ? ಸ್ವಲ್ಪ ಕ್ಯಾರೆಟು ಟೊಮ್ಯಾಟೊ ರವೆ ಇದ್ರೆ ತಂದ್ಕೊಡು, ಆಮೇಲೆ ತಂದ್ಕೊಡ್ತೀನಿ ಅಂಗಡಿಯಿಂದ. ಉಪ್ಪಿಟ್ಟು ಮಾಡ್ತಿದ್ದೀರಾ? ಇವತ್ತು ನಮ್ಮ ಮನೇಲಿ ಮೊಮ್ಮಕ್ಕಳಿದ್ದಾರೆ, ಅವ್ರಿಗೂ ತಿಂಡಿ ಮಾಡ್ಕೊಡ್ಬೇಕಲ್ವಾ? ಮೂರತ್ತು ಗಂಜಿ ಕುಡ್ಕೊಂಡಿರ್ತಿದ್ದೆ, ದಿನಸಿ ಎಲ್ಲ ಖಾಲಿಯಾಗಿದೆ. ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ತಂದ್ಕೊಡು. ಸರಿ ಅಜ್ಜಿ. ತಗೊಳ್ಳಿ ಅಜ್ಜಿ. ನಿನಗೆ ಎತ್ತಿಟ್ಟಿರ್ತೀನಿ, ಆಮೇಲೆ ಬಂದು ತಿನ್ಕೊಂಡು ಹೋಗು. ಸರಿ ಅಜ್ಜಿ. ಇವತ್ತು ನಿಮ್ಮನ್ನ ನೋಡಿದ್ರೆ ತುಂಬಾನೇ ಖುಷಿಯಾಗಿದ್ದೀರಾ ಅನ್ಸುತ್ತೆ. ನಿಮ್ ಕಾಲು ಇವತ್ ನೆಲದ ಮೇಲೆ ನಿಲ್ತಾ ಇಲ್ಲ ನೋಡಿ, ಹತ್ತು ವರ್ಷ ಚಿಕ್ಕವರಾಗಿ ಕಾಣಿಸ್ತಾ ಇದ್ದೀರಾ. ಈಗ ನನ್ನ ಜೊತೆ ಮೊಮ್ಮಕ್ಕಳಿದಾರಲ್ಲ, ಅದಕ್ಕೆ ಕೆಲವೊಬ್ರು ಮಕ್ಕಳನ್ನ ಅರ್ಥ ಮಾಡ್ಕೊಳ್ದೆ ಆಚೆ ಕಳಿಸ್ತಾರೆ. ಹಾಗಂತ ನಾವು ಹಾಗೆ ಮಾಡಕ್ಕಾಗುತ್ತಲ್ಲ ತಾ. ಈಗ ಅವರಿಬ್ರು ನನ್ ಜವಾಬ್ದಾರಿ. ಎಲ್ರೂ ಹೊಟ್ಟೆ ಉರ್ಕೋಬೇಕು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ನೋಡ್ತಾ ಇರು, ಇಂಥ ಮಗುನ ಆಚೆ ಹಾಕ್ಬಿಟ್ಟು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಇವ್ರಿಗೂ ಗೊತ್ತಾಗ್ಬೇಕು. ಆಮೇಲೆ ಬಾ. ಪಾಪ ನಮ್ಮ ಮುನಿಯಮ್ಮ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಇನ್ನೂ ಸ್ವಲ್ಪ ಮಲಗ್ಲಿ, ಆಮೇಲೆ ಎಪ್ಸಣ. ಗುಡ್ ಮಾರ್ನಿಂಗ್ ರೀ ಮುನಿಯಮ್ಮ, ಇವತ್ತು ನಿಮ್ಮ ಎಪ್ಸಕ್ಕೆ ಮಯಸ್ಸರಿಲ್ಲ. ಎಷ್ಟೊಂದು ಬೇಕೋ ಅಷ್ಟೊಂದು ಆರಾಮಾಗಿ ಮಲ್ಕೊಳ್ಳಿ. ಅದು ಸರಿ, ಈ ಅಂಜಿ ಎಲ್ಲಿ ಹೋದ್ರು? ಅಜ್ಜಿ ಬೆಳಬೆಳಗ್ಗೆ ಎಲ್ಲಿ ಹೋಗಿದ್ರಿ? ನಮ್ಮ ಮನೆಯಲ್ಲಿ ದಿನಸಿ ಇರ್ಲಿಲ್ವಲ್ಲ, ಹೋಗಿ ಲತಾ ಹತ್ರ ಇಸ್ಕೊಂಬಂದೆ. ನೋಡ್ತಾ ಇರು, ನಿಮ್ಮಿಬ್ಬರಿಗೂ ಉಪ್ಪಿಟ್ಟು ಮಾಡ್ತೀನಿ. ಅಜ್ಜಿ ಯಾಕೆ ಅಷ್ಟು ಶ್ರಮ ತಗೊಂಡ್ರಿ? ನಾನೇ ಹೊರಗಡೆಯಿಂದ ಪಾರ್ಸೆಲ್ ತರ್ತೀನ. ಹೊರಗಡೆಯಿಂದ ತರೋ ಹಾಳು ಮೂಳು ಎಲ್ಲ ತಿನ್ನಬಾರ್ದು, ನೀ ನೋಡು ಹೇಗಾಗ್ಬಿಟ್ಟಿದೀಯ. ಇರು, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ. ಹೆಲ್ಪ್ ಮಾಡೋಣಲ್ಲ? ಯಾಕಜ್ಜಿ ಏನಾಯ್ತು? ಸ್ನಾನ ಮಾಡದೆ ಅಡಿಗೆ ಮನೆಗೆ ಬರ್ತಾ ಇದೆಯಲ್ಲ, ಮಡಿ ಮೇಲ್ಗೆ ಏನು ಇಲ್ವಾ ನಿನ್ಗೆ? ಹೋಗು ಸ್ನಾನ ಮಾಡ್ಕೊಂಬಾ, ಇಲ್ಲಿ ಬಿಸಿನೀರೆಲ್ಲ ಇಲ್ಲ, ತಣ್ಣೀರೇ ಗತಿ. ಅಯ್ಯೋ ಇದೆಲ್ಲ ನನಗೆ ಗೊತ್ತಿಲ್ವಾ ಅಜ್ಜಿ, ಅಭ್ಯಾಸ ಆಗೋಗಿದೆ. ನೋ ಪ್ರಾಬ್ಲಮ್, ಹಿಂಗೋಗಿ ಹಂಗೆ ಬರ್ತೀನಿ, ಜಸ್ಟ್ 5 ಮಿನಿಟ್ಸ್. ಅಜ್ಜಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಈಗ ಒಳಗಡೆ ಬರ್ಬೋದಾ? ಅಜ್ಜಿ ನಾನು ಹೆಲ್ಪ್ ಮಾಡ್ತೀನಿ, ಕಾಫಿ ಮಾಡ್ಲಾ? ಕಾಫಿ ಮಾಡೋದು ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ. ಯಾಕಜ್ಜಿ ಒಂಥರ ಆಗ್ಬಿಟ್ರೆ ನಾನು ಏನಾದರೂ ತಪ್ಪು ಮಾತಾಡ್ನ? ನಿಮ್ಮ ಅಡುಗೆ ಮನೆಗೆ ಬೇರೋದು ಬಂದರೆ ಇಷ್ಟ ಆಗಲ್ವಾ? ನಮ್ಮಮ್ಮನೂ ಹೀಗೆ ನನ್ನ ಅಡುಗೆ ಮನೆಗೆ ಬಂದರೆ ವಾಪಸ್ ಕಳಿಸ್ತಿದ್ರು. ಹೋಗ್ತೀನಿ ರೀ ಅಜ್ಜಿ, ಬೇಜಾರು ಮಾಡ್ಕೋಬೇಡಿ, ನನಗೆ ಗೊತ್ತಾಗಲಿಲ್ಲ. ರಾಜು ಹೋಗ್ಬೇಡ ಕಣಪ್ಪ. ಏನಾಯ್ತು ಅಜ್ಜಿ? ಏನಿಲ್ಲಪ್ಪ, ನನ್ನ ಮಗ ನನ್ನನ್ನು ಬಿಟ್ಟು ಹೋದ್ಮೇಲೆ ಅಡುಗೆ ಮನೆಗೆ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಜೀವನನೇ ಬೇಡ ಅನ್ಸ್ಬಿಟ್ಟಿತ್ತು. ಜೀವ ಹೋಗೋ ಮಠ ಇರ್ಬೇಕಲ್ಲ ಅಂತ ಹೇಗೋ ಹಾಳು ಮೂಳು ತಿನ್ಕೊಂಡು ಬದುಕ್ತಾ ಇದ್ದೆ. ಈಗ ಹೇಗೋ ನೀನ್ ಬಂದು ಸಹಾಯ ಮಾಡ್ಲಾ ಅಂತ ಕೇಳ್ದಲ್ಲ, ಮನಸ್ಸು ತುಂಬಿ ಬಂತು.